பூமிக்கு மேலே ஆசீனராக இருவோம். ಕಾರ್ಯಕ್ರಮದಲ್ಲಿ ಪ್ರಾರಂಭಿಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟು ಪ್ರಾರಂಭಿಸಿದಂತಹ ಬಹುಮಾನ್ಯರಾದ ನೋಜೀವ್ ಉಸ್ತಾದ್, ಈಗಾಗಲೇ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಲ್ಲಿಂದ ನಿರ್ಗಮಿಸಿದಂತಹ ರಾಜ್ಯ ಎಸ್ಎಸ್ಎಫ್ನ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂತಹ ಮೊಹಮ್ಮದ್ ಶಾಫಿ ಸಾಜಿ ಉಸ್ತಾದ್, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಉಲಮಾ ಉಮರಗಲೆ, ಇಲ್ಲಿ ನೆರೆದಂತಹ ಅಹ್ಲು ಸುನ್ನತ್ ವಲ್ ಜಮಾಯತಿನ ಕಾರ್ಯಕರ್ತರೇ, ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಈ ಒಂದು ಕಾರ್ಯಕ್ರಮ ನಾಳೆ ಸ್ವರ್ಗದಲ್ಲಿ ಒಂಗೂಡಿಸುವಂತಹ ಸತ್ಕರ್ಮಗಳ ಸಾಲಿನಲ್ಲಿ ಸೇರಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿರುವುದು ಸಲಾತ್ ಮಜ್ಲಿಸಿನ ವಾರ್ಷಿಕ ಸಮಾರಂಭದಲ್ಲಾಗಿದೆ. ಅದೇ ರೀತಿ ನಾವೆಲ್ಲರೂ ನಿರೀಕ್ಷಿಸುತ್ತಿರುವುದು ಬಹುಮಾನ್ಯರಾದ ಸಯ್ಯಿದರವರ ಒಂದು ದುಆ ಆಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಮಾತನಾಡಿ ಈ ಒಂದು ಸಭಾ ಕಾರ್ಯ ಪ್ರತ್ಯೇಕವಾದಂತಹ ಉತ್ತಮವಾದ ಸಮಯವನ್ನು ವ್ಯರ್ಥ ಮಾಡಲು ನಾನು ಉದ್ದೇಶಿಸುವುದಿಲ್ಲ. ಅಲ್ಹಮ್ದುಲಿಲ್ಲಾಹ್, ಈ ಒಂದು ಕಲ್ಕಟ್ಟಾ ಪ್ರದೇಶದಲ್ಲಿ ಎಸ್ಎಸ್ಎಫ್ ಹಾಗೂ ತಕ್ವಿಯತುಲ್ ಇಸ್ಲಾಮ್ ಅಂಡ್ ವುಮೆನ್ಸ್ ಅಸೋಸಿಯೇಷನ್ ಸಕ್ರಿಯವಾಗಿ ಇಸ್ಲಾಮಿನ ಪ್ರಬೋಧನ ಹಾದಿಯಲ್ಲಿ ಸ್ತುತ್ಯಾರ್ಹವಾದಂತಹ ಸೇವೆಯನ್ನ ನಡೆಸುತ್ತಾ ಇರುವುದು ಕಾಣುವಾಗ ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತ್ಯೇಕವಾಗಿ ಈ ಊರಿನಲ್ಲಿರುವಂತಹ ಯುವಕರ ಒಂದು ತಂಡೆ ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಯತಿನ ಸೇವಾ ರಂಗದಲ್ಲಿ ಸಕ್ರಿಯವಾಗಿ ಕಾಣುವುದನ್ನು ನೋಡುವಾಗ ತುಂಬಾ ಖುಷಿಯಾಗ್ತಾ ಇದೆ. ಈ ಒಂದು ಒಗ್ಗಟ್ಟು, ಈ ಒಂದು ಐಕ್ಯತೆ ನಮ್ಮಲ್ಲಿ ಯಾವಾಗಲೂ ಕೂಡ ಇರಬೇಕು. ಸ್ವಾಗತ ಭಾಷಣದಲ್ಲಿ ಈ ಒಂದು ನಮ್ಮ ಎಸ್ಎಸ್ಎಫ್ ಮತ್ತು ತಕ್ವಿಯತುಲ್ ಇಸ್ಲಾಮಿನ ಕಾರ್ಯಾಚರಣೆಯ ಬಗ್ಗೆ ಬಹುಮಾನ್ಯರಾದ ಅಬ್ದುರ್ರಹ್ಮಾನ್ ರಜ್ವಿ ಉಸ್ತಾದರವರು ಸವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿದಂತಹ ಒಂದು ವಿಷಯ ಅಂತ ಹೇಳಿದ್ರೆ, ಈ ಊರಿನಲ್ಲಿ ಬದುಕುತ್ತಿರುವಂತಹ ಮುಸಲ್ಮಾನರಲ್ಲಿ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳನ್ನು ಕಂಡುಹಿಡಿದು ಅವರ ಜೀವನಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವುದರಲ್ಲಿ ಎಸ್ಎಸ್ಎಫ್ ಮತ್ತು ತಕ್ವಿಯತುಲ್ ಇಸ್ಲಾಂ ಅತ್ಯಂತ ಸ್ತುತ್ಯಾರ್ಹವಾದಂತಹ ಕಾರ್ಯಾಚರಣೆ ಮಾಡುತ್ತಾ ಇದೆ ಅಂತ ಹೇಳುವಾಗ ತುಂಬಾ ಖುಷಿಯಾಯಿತು. ಅಹ್ಲು ಸುನ್ನತ್ ವಲ್ ಜಮಾಯತಿನ ವಿಶ್ವಾಸ ಆಚಾರ ತತ್ವ ಇದನ್ನು ಪ್ರಬೋಧನೆಗೈಯುವ ಆ ಹಾದಿಯಲ್ಲಿಯೇ ನಮ್ಮ ಸಮುದಾಯದಲ್ಲಿರುವಂತಹ ಹಿಂದುಳಿದ ವರ್ಗಗಳನ್ನು ಅವರಿಗೆ ಬೇಕಾದಂತಹ ಅವರಿಗೆ ಬೇಕಾದಂತಹ ಆರ್ಥಿಕವಾದ ವ್ಯವಸ್ಥೆಗಳನ್ನು ಮಾಡಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂಬುದನ್ನು ಮನಗಂಡು ಆ ರೀತಿಯಲ್ಲಿ ಕಾರ್ಯಾಚರಿಸುತ್ತಾ ಇರುವುದು ಅತ್ಯಂತ ಒಂದು ಸ್ತುತ್ಯಾರ್ಹವಾದಂತಹ ಒಂದು ಕೆಲಸವಾಗಿದೆ. ಇನ್ನು ಮುಂದೆ ಕೂಡ ಆ ಕಾರ್ಯದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿರಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಊರಿನಲ್ಲಿ ಕಾರ್ಯಾಚರಿಸುವಂತಹ ಎಲ್ಲರಿಗೂ ಅಲ್ಲಾಹನು ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯ ಮತ್ತು ದೀರ್ಘಾಯುಷನ್ನು ಕರುಣಿಸಲಿ. ನಮ್ಮ ಉಲಮಾ ನಾಯಕತ್ವವನ್ನ ಅಂಗೀಕರಿಸಿ ಅವರು ನೀಡುವಂತಹ ಆದೇಶಗಳನ್ನ ಪಾಲಿಸಿ ಜೀವಿಸಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕನ್ನು ನೀಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ದುಬೈ ಸಮಿತಿ ವತಿಯಿಂದ ಎಲ್ಲ ವಿಧ ಶುಭ ಹಾರೈಕೆಗಳನ್ನ ಸಲ್ಲಿಸುತ್ತಾ